ತಂದನಿತ್ತಾನೆ ನಾನಿ ತಂದಾನೇ ನಾನಿತ್ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೀದರ್ನಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಹೆಸರಘಟ್ಟದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೆಸರಘಟ್ಟದ ತರಬೇತಿ ಕೇಂದ್ರದಲ್ಲಿ ಇತ್ತೀಚೆಗೆ ಕೆರೆ ಕೊಳಗಳಲ್ಲಿ ಮೀನು ಸಾಕಣೆ ಕುರಿತಂತೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೃಷಿ ಹೊಂಡಗಳಲ್ಲಿ ಮೀನು ಸಾಕಣೆ, ಮೀನು ಮರಿಗಳ ಉತ್ಪಾದನೆ ಪಾಲನೆ ಹಾಗೂ ಸಾಗಾಣಿಕೆ, ಸಮಗ್ರ ಮೀನು ಸಾಕಣೆ ವಿಧಾನಗಳು ಹಾಗೂ ಮೀನುಗಾರಿಕೆ ಇಲಾಖೆಯ ಯೋಜನೆಗಳನ್ನು ಕುರಿತಂತೆ ತರಬೇತಿಗೆ ಆಗಮಿಸಿದ್ದ ಮೀನು ಕೃಷಿಕರಿಗೆ ತರಬೇತಿ ನೀಡಲಾಯಿತು. ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆ, ಕೆರೆ ಕುಂಟೆ ಆ ಫಿಶ್ ಪಾಂಡ್, ಅಲ್ಲಿ ಮೀನು ಸಾಕಣೆಯನ್ನು ಸುಲಭವಾಗಿ ಕೈಗೆತ್ತಿಕೊಳ್ಬೋದು. ನಮ್ಮ ವಿಶ್ವವಿದ್ಯಾಲಯದ ಹೆಸರುಘಟ್ಟದಲ್ಲಿರ್ತಕ್ಕಂಥ ನಮ್ಮ ಈ ಒಂದು ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಏನಿದೆ, ವಿಶ್ವವಿದ್ಯಾಲಯದ ಅಂಗಸಂಸ್ಥೆ, ಇಲ್ಲಿ ಅಮೂರ್ ಎನ್ನುವ ಒಂದು ಮೀನಿನ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದು ಕಾಮನ್ ಕಾರ್ಪ್ ವೆರೈಟಿನೇ. ಅದರಲ್ಲಿ ಇದು ಈ ಅಮೂರ್ ಈ ವೆರೈಟಿ ಇದು ಬಹಳ ಫಾಸ್ಟಾಗಿ ಬೆಳೀತದೆ. ಒಂದು 6 ತಿಂಗಳಲ್ಲೇ 1-1.5 ಕೆಜಿಯಷ್ಟು ಬೆಳೆಯೋ ಸಾಮರ್ಥ್ಯ ಇದಕ್ಕಿದೆ. ಕೆಲವು ರೈತರ ತಾಟಿನಲ್ಲಿ 2 ಕೆಜಿಯಷ್ಟು ಬೆಳೆದಿದೆ. ಹೀಗಾಗಿ ಅಮೂರ್ ಮೀನು ಮರಿಗೆ ನಮ್ಮ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಸುಮಾರು 10-12 ರಾಜ್ಯಗಳಿಂದ ಬೇಡಿಕೆ ಬಂದಿದೆ. ಹೀಗಾಗಿ ಲಕ್ಷ ಸಂಖ್ಯೆಯಲ್ಲಿ ಈ ಅಮೂರ್ ಮೀನು ಮರಿಗಳನ್ನು ನಮ್ಮ ಈ ಹೆಸರುಘಟ್ಟದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದು ರೈತರ ಕೈಗೆ ಸಿಗಬೇಕು ಅಂತಂದೇಳಿ ನಾವು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಇರತಕ್ಕಂಥ ಮೀನುಗಾರಿಕೆ ಸಂಶೋಧನಾ ಕೇಂದ್ರಗಳಲ್ಲಿ ಆ ಮರಿಗಳನ್ನು ಬೆಳೆಸಿ ರೈತರಿಗೆ ಕೊಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮಗೆ ಟ್ರೈನಿಂಗ್ ಬೇಕು ಅಂತಂದೇಳಿ ಕೃಷಿ ಮೇಳ ಅಂಥ ಸಂದರ್ಭಗಳಲ್ಲಿ ಅವರ ಹೆಸರು ನೋಂದಾಯಿಸಿ ಹೋದಂಥವರು, ಅವರನ್ನು ನಾವು ಬ್ಯಾಚ್ ಬೈ ಬ್ಯಾಚ್ ಕರೆದು ನಾವಿಲ್ಲಿ ತರಬೇತಿ ಕೊಡ್ತಾ ಇದ್ದೇವೆ. ಅವರು ಎಲ್ಲೆಲ್ಲಿ ಯಾರ್ಯಾರಲ್ಲಿ ಮೀನಿನ ನೀರಿನ ಲಭ್ಯತೆ ಇದೆ ಅಲ್ಲಿ ಮೀನು ಸಾಕಣೆ ಕೈಗೊಂಡು ಆದಾಯವನ್ನು ಹೆಚ್ಚಿಸಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಗಡಿ ತಾಲೂಕು ಗುಡೇಮಾರನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಗಂಗಾಧರ್ ಅವರು ತಮ್ಮ 20 ಎಕರೆ ಪ್ರದೇಶದಲ್ಲಿ ಸಪೋಟ, ಸೀಬೆ, ನೆಲ್ಲಿ ಅಲ್ಲದೆ ತೊಗರಿ, ರಾಗಿ, ಅವರೆ ಹಾಗೂ ಹುರುಳಿಯನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಕುರಿಗಳನ್ನು ಸಹ ಸಾಕುತ್ತಿರುವ ಅವರು ಕುರಿ ಸಾಕಣೆ ಒಂದು ಲಾಭಕರ ಕಸುಬು ಎನ್ನುತ್ತಾರೆ. ತಾವು ಬೆಳೆದ ತೋಟಗಾರಿಕೆ ಉತ್ಪನ್ನಗಳನ್ನು ತಮ್ಮ ತೋಟದಲ್ಲಿಯೇ ಮಾರಾಟ ಮಾಡುತ್ತಿರುವುದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಗಂಗಾಧರ್ ಅವರು. ಒಂದು 300 ಸಪೋಟೋ ಇದೆ, ಒಂದು 150 ಸೀಬೆ ಗಿಡಗಳಿದೆ, ನೆಲ್ಲಿ ಒಂದು 300 ಗಿಡ ಇದೆ. ಈಗ ನಾವು ಕುರಿ ಸಾಕಣೆ ಮಾಡ್ತಾಯಿದ್ದೀವಿ. ಮೊದಲು ಕುರಿ ಸಾಕಣೆನ ನಾವು 50 ಸ್ಟಾರ್ಟ್ ಮಾಡಿದ್ವಿ. ನಮಗೆ ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಸಹಾಯಧನ ಕೊಟ್ಟಿದ್ದಾರೆ 6 ಲಕ್ಷ. ಅದು 3% ಆಗಿ ಅದನ್ನು ಉಪಯೋಗಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಶೆಡ್ ಮಾಡಿದ್ದೀವಿ. 100 ಅಡಿ ಶೆಡ್ಡು, 23 ಅಡಿ ಅಗಲ ಇದೆ. ಕುರಿಗಳಿಗೆ ನಾವು ಮೇವು ಇಲ್ಲೇ ಬೆಳ್ಕೊಳ್ತಾ ಇದ್ದೀವಿ. ಜೋಳ ಬೆಳಿತೀವಿ, ಮತ್ತು ನೇಪಿಯರ್ ಇದೆ, ಮತ್ತು ರೋಡ್ಸ್, ಇದು 3 ಹುಲ್ಲುಗಳು ಇದು ಮಾಡಿದ್ದೀವಿ. ಹುರುಳಿ, ಅವರೆ ಇದನ್ನು ಬೆಳೆದು ಕುರಿಗಳಿಗೆ ಆಹಾರವಾಗಿ ಕೊಡ್ತೀವಿ. ಮತ್ತು ಹೊರಗಡೆ ನಾವು ಆಹಾರಕ್ಕೆ ಮೇವಿಗೆ ಬಿಡ್ತಾಯಿದ್ದೇವೆ. ಅದು ಚಾಪ್ ಕಟ್ಟರ್ ಇದೆ, ಚಾಪ್ ಕಟ್ಟರು ನಮಗೆ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಾರೆ ಸಹಾಯಧನದಲ್ಲಿ. ಅದರಿಂದ ಚಾಪ್ ಕಟ್ಟಿಂಗ್ ಕಟ್ಟರಲ್ಲಿ ಕಟ್ ಮಾಡಿ ಮೇವುಗಳು ಈ ಥರ ಟ್ರೇ ಮಾಡ್ಕೊಂಡಿದ್ದೀವಿ. ಟ್ರೇನಲ್ಲಿ ಫೀಡ್ ಮಾಡ್ತೇವೆ. 2 ಟೈಮು ಬೆಳಗ್ಗೆ ಹೊತ್ತು ಫೀಡ್ ಮಾಡ್ತೇವೆ, ಮತ್ತು ನೈಟ್ ಒಂದು ಟೈಮು, 3 ದಿನಕ್ಕೆ 3 ಟೈಮು ಫೀಡ್ ಮಾಡ್ತೇವೆ. ಟ್ರೇನಲ್ಲಿ ಹಾಕೋದ್ರಿಂದ ಅದು ಕುರಿಗಳಿಗೆ ಮೇವು ವೇಸ್ಟ್ ಆಗೋದಿಲ್ಲ, ಎಲ್ಲನೂ ತಿನ್ನುತ್ತೆ. ಮತ್ತು ನೀರು ರೆಗ್ಯುಲರಾಗಿ ಅವಕ್ಕೆ ಸಿಗೋ ಹಾಗೆ ಮಾಡಿದ್ದೀವಿ. ಒಂದು ಓವರ್ ಹೆಡ್ ಟ್ಯಾಂಕು ಮತ್ತು ಒಂದು ಡ್ರಮ್ನ ಅರ್ಧ ಕಟ್ ಮಾಡಿ ಅದಕ್ಕೆ ರೆಗ್ಯುಲರಾಗಿ ಡ್ರಾಪ್ ಬೈ ಡ್ರಾಪ್ ಬರೋ ಹಾಗೆ ಮಾಡಿದ್ದೇವೆ. ಅದರಿಂದ ರೆಗ್ಯುಲರಾಗಿ ಎಲ್ಲ ಕುರಿಗಳಿಗೂ
ಎಲ್ಲ ಟೈಮಲ್ಲೂ ನೀರು ಸಿಗುತ್ತೆ ನಮಗೆ. ಕುರಿಯಿಂದ ಇವಾಗ ವರ್ಷಕ್ಕೆ ಏನಿಲ್ಲ ಅಂದ್ರೂ 2-3 ಲಕ್ಷ ಆದಾಯ ಬರ್ತಾಯಿದೆ. ಒಂದು 25-30 ಕುರಿಗಳು ನಾವು ಪ್ರತಿ ವರ್ಷ ಮಾರ್ತಾಯಿದ್ದೇವೆ. 15/15 ಸೀಬೆ ನಾವು ನೆಟ್ಟಿದ್ದೀವಿ. ಅದರ ಜೊತೆಗೆ ಮಧ್ಯದಲ್ಲಿ ಸಪೋಟೋ ಇದೆ, ಮತ್ತು ನೆಲ್ಲಿ ಇದೆ, ಬೆಟ್ಟದ ನೆಲ್ಲಿ ಇದೆ, ಅದು 200 ಗಿಡ ಇದೆ. ಅದು ವರ್ಷಕ್ಕೆ ಒಂದು ಸಾರಿ ಬೆಳೆ ಬರುತ್ತೆ. ಇದು ಸೀಬೆ 2 ಸಾರಿ ಬೆಳೆ ಬರುತ್ತೆ ನಮಗೆ. ಒಂದು ಸೀಬೆ ಬಿಟ್ಟ ಕೊನೆ ಆದಮೇಲೆ ನೆಲ್ಲಿ ಬರುತ್ತೆ. ನೆಲ್ಲಿ ಕಾಯಿ ಇದಾದಮೇಲೆ ಮಾರ್ಕೆಟಿಂಗ್ ಆದಮೇಲೆ ನಮಗೆ ಸಪೋಟೋ ಬರುತ್ತೆ. ಸಪೋಟೋ ಕೂಡ 150 ಇದೆ. ಎಲ್ಲ ಮಧ್ಯದಲ್ಲಿ ನೆಲ್ಲಿ ಮಧ್ಯದಲ್ಲಿ ಸಪೋಟೋ ಇದೆ, ಸೀಬೆ ಮಧ್ಯದಲ್ಲೂ ಸಪೋಟೋ ಇದೆ. ಎಲ್ಲ 15-15 ಸ್ಪೇಸಿಂಗಲ್ಲಿ ನಾವು ಪ್ಲ್ಯಾಂಟ್ ಮಾಡಿದ್ದೀವಿ. ನಮಗೆ ಒಂದು ಇದಕ್ಕೆ ವಾರಕ್ಕೆ 500-1 ಟನ್ನಷ್ಟು ಸೀಬೆ ಇಳುವರಿ ಬರ್ತಾಯಿದೆ. ಹಣ್ಣು ಸೀಬೆ ಹಣ್ಣು ಸಿಗ್ತಾಯಿದೆ. ಅವರು ಇಲ್ಲೇ ಬಂದು ಮಾರ್ಕೆಟ್ ಇವ್ರಿಗೆ ಇದು ಇಲ್ಲೇ ಕಟ್ ಮಾಡಿಕೊಂಡು ಹೋಗ್ತಾರೆ. ಅದರಿಂದ ನಮಗೆ 10-15 ರೂಪಾಯಿ ಕೆ ಜಿ ಆ್ಯಾವ್ರೇಜು ನಮಗೆ ತೋಟದಲ್ಲೇ ಸಿಗ್ತಾಯಿದೆ. ಅದರಿಂದ ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ ನಮಗೆ 1.5-2 ಸಾವಿರ ಆದಾಯ ಬರ್ತಾಯಿದೆ ಇದರಿಂದ. ಬೆಟ್ಟದಲ್ಲಿ ನಮಗೆ ಏನಿಲ್ಲ, ಒಂದು ವರ್ಷಕ್ಕೆ ಅದು ಒಂದೇ ಬೆಳೆ. ಒಂದು ವರ್ಷದಲ್ಲಿ ನಮಗೆ ಒಂದು ಬೆಳೆನಲ್ಲಿ 6-8 ಟನ್ ಬರುತ್ತೆ. ಇವತ್ತು ಮಾರ್ಕೆಟಲ್ಲಿ 20 ರೂಪಾಯಿ ಹಂಗೆ ಹೋಗ್ತಾಯಿದೆ. ಅದು ಎಲ್ಲದಕ್ಕೂ ಹನಿ ನೀರಾವರಿ ಮಾಡಿಸಿದ್ದೇವೆ ಇವರಿಂದ. ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೂ ಸಹಾಯಧನ ಕೊಟ್ಟಿದ್ದಾರೆ. ನಾವು ರಾಗಿ, ಅವರೇ ಮತ್ತು ತೊಗರಿನ ಮನೆ ಬಳಕೆಗಾಗಿ ನಾವು ಬೆಳೀತೇವೆ. ನಮಗೆ ಇದೆಲ್ಲ ಟೋಟಲ್ ಖರ್ಚು, ಗೊಬ್ಬರ ಮತ್ತು ಇದು ಎಲ್ಲ ಹೇಳಿದ್ರು 4-5 ಲಕ್ಷ ನಮಗೆ ವರ್ಷಕ್ಕೆ ಖರ್ಚು ಬರುತ್ತೆ. 8-10 ಲಕ್ಷ ನಮಗೆ ಇದರಿಂದ ಆದಾಯ ಇದೆ. ಸೊ ಈ ತೋಟಗಾರಿಕೆ ಬೆಳೆಗೆಯಿಂದ ಈಗ ನಾವು ಈ ಸಮಗ್ರ ಕೃಷಿ ಇದು ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದರಲ್ಲಿ ಆದಾಯ ಕಮ್ಮಿ ಆದ್ರೂ ಇನ್ನೊಂದರಲ್ಲಿ ಆದಾಯ ಬರುತ್ತೆ. ಅದರಿಂದ ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.